ವಕ್ಫ್ ಮಂಡಳಿಯ ಎಲ್ಲ ಬಗೆಯ ಜಮೀನು ನೋಂದಣಿಯಾಗುವುದಕ್ಕೆ ಸ್ಥಗಿತ ಕೊಡಬೇಕು, ತಾವು ಸ್ಟೇ ಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಆರ್ ಅಶೋಕ್ ಅವರು. ಕೇಂದ್ರ ಸಚಿವರಿಗೆ ಹಾಗೂ ಜಂಟಿ ಸಂಸದೀಯ ಸಮಿತಿಗೆ ಆರ್ ಅಶೋಕ್ ಅವರ ಪತ್ರ ಇದು. ವಕ್ಫ್ ತಿದ್ದುಪಡಿ ಮಸೂದೆಯ ಜಂಟಿ ಸಂಸದೀಯ ಸಮಿತಿಗೆ ಅಶೋಕ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲ ಬಗೆಯ ರಿಜಿಸ್ಟ್ರೇಷನ್ ಇದೆಯಲ್ಲ ವಕ್ಫೆ ಸಂಬಂಧಪಟ್ಟಂಥದ್ದು, ಅದೆಲ್ಲವನ್ನು ಸ್ಟಾಪ್ ಮಾಡಿಬಿಡಿ, ಸ್ಟೇ ಮಾಡಿಬಿಡಿ ಅಂತ ಹೇಳಿ ಅಮಿತ್ ಶಾ, ಜೆ ಪಿ ನಡ್ಡಾ ಸಮಿತಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರಿಗೆ ಲೆಟರನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಮಂಡಳಿಯ ಕಡೆಯಿಂದ ಕಂದಾಯ ದಾಖಲೆ ತಿದ್ದುವಂತಹ ಪ್ರಯತ್ನ ನಡೀತಾ ಇದೆ, ರೈತರ ಜಮೀನಿನ ಮಾಲೀಕತ್ವ ವರ್ಗಾಯಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ, ಇಲ್ಲಿ ತರಾತುರಿಯಲ್ಲಿ ಜಮೀನನ್ನು ವಕ್ಫ್ ಮಂಡಳಿ ನೋಂದಾಯಿಸಿಕೊಳ್ತಾ ಇದೆ, ರೈತರು ಬಡವರ ವಂಶ ಪಾರಂಪರ್ಯ ಭೂಮಿಯನ್ನು ಅದು ಕಸಿದುಕೊಳ್ತಾ ಇದೆ, ಅವರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ, ಇದು ಶೋಚನೀಯ ಸಂಗತಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರವನ್ನು ಬರೆದಿದ್ದಾರೆ.